ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವಾ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ಆರು ದಿನಗಳ ಕೌಶಲ್ಯ ಉದ್ಯೋಗ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಜೇವರ್ಗಿ ಕ್ರಾಸ್ನ ಕೆಲ್ಯಾಂ ಸಭಾಂಗಣದಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭ. ಹಿಂದಿನ ಸಮ್ಮೇಳನದಲ್ಲಿ ಮಳಿಗೆ ಸ್ಥಾಪನೆ ವಿಚಾರದಲ್ಲಿ ಆಗಿರುವ ಲೋಪದೋಷ ಸರಿಪಡಿಸುವ ಹಿನ್ನೆಲೆಯಲ್ಲಿ ಸಾಹಿತಿಗಳು ಮತ್ತು ಪುಸ್ತಕ ವ್ಯಾಪಾರಿಗಳ ಸಭೆ. ಪುಸ್ತಕ ಪ್ರದರ್ಶನ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿ ಅಧ್ಯಕ್ಷರಾದ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಅವರಿಂದ ಮಳಿಗೆಗಳ ಸ್ಥಾಪಿಸುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ತಾಲೂಕು ವತಿಯಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನ. ಗೋದುತಾಯಿ ದೊಡ್ಡಪಾಪ ಕಲಾ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದಲ್ಲಿ ಪ್ರಚಾರ. ಎಂಬತ್ತೈದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಜಾಗೃತಿ ಕಾರ್ಯಕ್ರಮ. ಸರ್ಕಾರಿ ಅಂಧ ಬಾಲಕರ ವಸತಿಯುತ ಪ್ರೌಢಶಾಲೆಯಲ್ಲಿ ಸಮ್ಮೇಳನದ ಜಾಗೃತಿ. ಜನವರಿ 12ರಂದು ಜರುಗಿದ 7ನೇ ಚಿತ್ರಸಂತೆಯಲ್ಲಿ ಏರ್ಪಡಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆ ಆನಂದ್ ಟೆಕ್ಸ್ಟೈಲ್ಸ್ನ ಆನಂದ್ ದೊಡ್ಡೋತಿ ಅವರ ಪ್ರಾಯೋಜಕತ್ವದಲ್ಲಿ ಬಹುಮಾನಗಳ ವಿತರಣೆ. ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ವೈಭವದಿಂದ ಆಚರಿಸಲಾದ ಶ್ರೀ ಪುರಂದರ ದಾಸರ ಆರಾಧನಾ ಮಹೋತ್ಸವ. ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ 4 ದಿನಗಳ ನಾಟಕೋತ್ಸವ ರಂಗಾಯಣದ ಆವರಣದಲ್ಲಿ ಬುಧವಾರ ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾಸ್ಕೇರ್ ಚಾಲನೆ. ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಜನವರಿ 27ರಂದು ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ 101 ಪುಸ್ತಕಗಳ ಲೋಕಾರ್ಪಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. 6 ದಿನಗಳ ಕೌಶಲ್ಯ ಉದ್ಯೋಗ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಇಂದು ಕಲಬುರಗಿ ಮಹಾನಗರದ ಜೇವರ್ಗಿ ಕ್ರಾಸ್ ಹತ್ತಿರವಿರುವ ಕೆ ಲ್ಯಾಂಪ್ನ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಶರದ್ ಬಿ ಅವರು ಚಾಲನೆ ನೀಡಿದರು. ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು, ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಸಿಡಾಕ್ ಧಾರವಾಡ, ದಿಶಾ ಉದ್ಯಮಶೀಲತಾ ಮಾರ್ಗದರ್ಶನ ಕೇಂದ್ರ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ 6 ದಿನಗಳ ಕೌಶಲ್ಯ ಉದ್ಯೋಗ ಉದ್ಯಮಶೀಲತಾಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಕಲಬುರಗಿ ಮಹಾನಗರದ ಜೇವರ್ಗಿ ಕ್ರಾಸ್ ಹತ್ತಿರವಿರುವ ಕೆ ಲ್ಯಾಂಪ್ ಸಭಾಂಗಣದಲ್ಲಿ ದಿನಾಂಕ 21 ಜನವರಿ 2020 ಬೆಳಗ್ಗೆ 11:30 ಗಂಟೆಗೆ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಶರದ್ ಬಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳಾದ ಶಂಕರ್ ಎನ್ ಪಾಂಚಾಳ ಹಾಗೂ ಲೀಡ್ ಬ್ಯಾಂಕ್ ಎಸ್ಬಿಐ ಕಲಬುರಗಿಯ ಮುಖ್ಯ ವ್ಯವಸ್ಥಾಪಕರಾದ ಸಿಎಚ್ ಹವಾಲ್ದಾರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಿಡಾಕ್ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಜಿಯು ಹುಡೇದ ವಹಿಸಿದ್ದರು. ಕೆಲ್ಯಾಂಪ್ ಸಂಸ್ಥೆ ಉದ್ಯಮಶೀಲತೆ ತರಬೇತಿಗೋಸ್ಕರ ಇವತ್ತು ನಾವು ನಮ್ಮ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ಶಿಬಿರದಲ್ಲಿ ತುಂಬ ಶಿಬಿರಾರ್ಥಿಗಳು ಬಂದು ಭಾಗವಹಿಸಿ ಇದರಲ್ಲಿ ನಾವು ಟ್ರೈನಿಂಗ್ ಅವ್ರ ಉದ್ಯಮ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಯಾವ್ಯಾವ ಬೇಸಿಕ್ ಇನ್ಫಾರ್ಮೇಷನ್ಸ್ ಬೇಕು ಅದನ್ನು ನಮ್ಮ ಈ ತರಬೇತಿಯಲ್ಲಿ ಕೊಡ್ತಾ ಇದ್ದೀವಿ. ತರಬೇತಿ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರು ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಆಮೇಲೆ ಅವ್ರಿಗೆ ಅವರು ತಮ್ಮ ಪ್ರಾಡಕ್ಟನ್ನು ಯಾವ ಥರ ಚೂಸ್ ಮಾಡ್ಕೊಳ್ಬೇಕು, ಹಾಗೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾವ ಥರ ತಗೊಳ್ಬೇಕು, ಆಮೇಲೆ ಅವ್ರ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ನಾವು ಎಲ್ಲ ಥರದ ತರಬೇತಿ, ಹಾಗೆ ಅವ್ರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಹಾಗೆ ಇದರಲ್ಲಿ ನಾವು ಅವ್ರಿಗೆ ಸೈಟ್ ವಿಸಿಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಸೈಟ್ ವಿಸಿಟ್ ಆ್ಯಂಡ್ ಅವ್ರಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸನ್ನು ಈ ಶಿಬಿರದಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಸೊ ಇದ್ರದ್ದು ಪ್ರಯೋಜನ ಎಲ್ಲ ಉದ್ಯಮಶೀಲ ಆಗಬೇಕನ್ನಂಥ ಮಹಿಳೆಯರು ಬಂದು ಇದ್ರದ್ದು ಶಿಬಿರದ 6 ದಿನದ ತರಬೇತಿಯನ್ನು ತೆಗೆದುಕೊಳ್ಳಬೇಕಂತ ಎಲ್ಲರಲ್ಲೂ ಕೇಳಿಕೊಂಡೆ 16ರಂದು ನಾವು ಈ ಕೆಲ್ಯಾಂಪ್ ಅನ್ನುವಂತದ್ದನ್ನ ಮಹಿಳಾ ಉದ್ಯಮೆದಾರರನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಉದ್ಯಮೆಯನ್ನು ಸ್ಥಾಪನೆ ಮಾಡಬೇಕು, ಕೇವಲ ಮಹಿಳೆಯರಿಗಾಗಿ ಈ ಉದ್ಯಮೆ ಮಾಡಬೇಕು ಅನ್ನುವಂತದ್ದನ್ನ ಈ ರೀತಿಯಾಗಿ ರತ್ನಪ್ರಭಾ ಮೇಡಮ್ ಅವರು ಆವಾಗ ಈ ಇಲ್ಲಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾಗ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಅವರು ಮತ್ತು ದೇಶಪಾಂಡೆ ಅವರು ಮಿನಿಸ್ಟರ್ ಆಗಿದ್ದಾಗ ಈ ಒಂದು ಇಡೀ ಕರ್ನಾಟಕ ಜಿಲ್ಲೆ ರಾಜ್ಯದಲ್ಲಿಯೇ ಗುಲ್ಬರ್ಗ ಜಿಲ್ಲೆಯನ್ನು ಆಯ್ಕೆ ಮಾಡಿ ಇಲ್ಲಿ ಮಹಿಳಾ ಉದ್ಯಮೆದಾರರನ್ನ ತಯಾರು ಮಾಡಬೇಕು ಅನ್ನುವಂಥದ್ದನ್ನು ಅವರು ನಮಗೆ ಬಹಳಷ್ಟು ಸಾಕಷ್ಟು ಉತ್ಸಾಹ ಪ್ರೇರಣೆಯಾಗಿ ನಮಗೆ ಕೆಲಸ ಮಾಡಿದರು. ಆ ಕೆಲಸವನ್ನೇ ನಾವು ಮುಂದುವರಿಸ್ಕೊಂಡು ಹೋಗಿವಿ. ಸುಮಾರು 200 ಜನ ಹೆಣ್ಣುಮಕ್ಕಳು ಇಲ್ಲಿ ಈ ಇಂಡಸ್ಟ್ರಿ ಏರಿಯಾದಲ್ಲಿ ಕೆಸರಟಗಿ ಮತ್ತು ಇದು ನಂದೂರು ಕೆಸರಟಗಿ ಏರಿಯಾದಲ್ಲಿ ನಮಗೆ ಇಂಡಸ್ಟ್ರಿ ಏರಿಯಾದಲ್ಲಿ ನಮಗೆ ಈ ಒಂದು ಇಂಡಸ್ಟ್ರಿ ಸಲುವಾಗಿ ಹೆಣ್ಣುಮಕ್ಕಳಿಗಾಗಿ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಹೆಣ್ಣುಮಕ್ಕಳು ಈಗಾಗಲೇ ಇಂಡಸ್ಟ್ರಿ ಮಾಡೋ ಸಲುವಾಗಿ ಅಲ್ಲೆಲ್ಲ ಖರೀದಿಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಆ ಇನ್ನು ಮೇಲೆ ಅಲ್ಲಿ ಉದ್ಯೋಗವನ್ನು ಸ್ಥಾಪಿಸಬೇಕು ಅನ್ನೋಂಥದ್ದನ್ನು ವಿಚಾರವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ 6 ದಿನದ ತರಬೇತಿಯನ್ನು ಸಿಡಾಕ್ ಮತ್ತು ದಿಶಾದವರು ನಾವು ಅವರಿಗನ್ನು ಕರೆಸಿ ನಾವು ನಮ್ಮ ಕೆಲ್ಯಾಂಪ್ನಿಂದ ಅವರಿಗೆ ಟ್ರೈನಿಂಗನ್ನು ತರಬೇತಿಯನ್ನು ಕೊಡಿಸ್ತಾ ಇದ್ದೀವಿ. ಇದರಿಂದ ಅವರಿಗೆ ಸದುಪಯೋಗ ಆಗಲಿ. ಅವ್ರು ಏನಾದರೂ ಇಂಡಸ್ಟ್ರಿ ಮಾಡ್ತಾ ಇದ್ದಾಗ ಆ ಇಂಡಸ್ಟ್ರಿಗೆ ಏನು ಬೇಕು, ಮಾರ್ಕೆಟಿಂಗ್ ಹೆಂಗೆ ಬೇಕು, ಮಷಿನ್ಸ್ ಹೆಂಗೆ ಬೇಕು, ಯಾವ ರೀತಿಯಿಂದ ನಾವು ಇಂಡಸ್ಟ್ರಿ ಮಾಡಬೇಕು ಅನ್ನೋಂಥದ್ದನ್ನು ನಾವು ಕೇಳ್ಬೋದು. ಅವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು 6 ದಿನದ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಬ್ಯಾಂಕ್ನಿಂದಲೂ ಕೂಡ ನಮಗೆ ಬಂದಿದ್ದಾರೆ. ಬ್ಯಾಂಕಿನ ಸವಲತ್ತನ್ನು ಕೂಡ ನಮಗೆ ಬಹಳಷ್ಟು ಸವಲತ್ತನ್ನು ನಮಗೆ ನೀಡ್ತೀವಿ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲ ಬಂದಿದ್ದರು, ಭಾಗಿಗಳಾಗಿದ್ದರು. ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಸಂಪೂರ್ಣ ನಮಗೆ ಈ ಒಂದು ಕೆಲ್ಯಾಂಪ್ಗೆ ಹೆಣ್ಣು ಮಕ್ಕಳ ಉದ್ದಿಮೆದಾರರಿಗೆ ನಮಗೆ ಬೇಕಾದಷ್ಟು ಸವಲತ್ತುಗಳನ್ನು ನಿಮ್ಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ ಅನ್ನೋಂಥದ್ದನ್ನು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಭರವಸೆ ಮೇಲೆ ಇಲ್ಲಿ ಜಗತ್ತು ನಡೆಯೋದೇ ಒಂದು ವಿಶ್ವಾಸದ ಮೇಲೆ ಈ ವಿಶ್ವಾಸವನ್ನು ನಾವು ತಗೊಂಡು ಈ ಒಂದು ಮಹಿಳಾ ಉದ್ದಿಮೆದಾರರನ್ನು ತಯಾರು ಮಾಡಿಕೊಂಡು ಈಗಾಗಲೇ ಸ್ವಲ್ಪ ದಿನದಲ್ಲಿ ಉದ್ದಿಮೆಯನ್ನು ನಾವು ಶುರು ಮಾಡಬೇಕನ್ನುವಂಥ ಆಸೆಯನ್ನು ಹೊಂದಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕರೆದು ತರಬೇತಿಯನ್ನು ತೆಗೆದುಕೊಳ್ಳೋಕೆ ಹೇಳ್ತಾ ಇದ್ದೀವಿ. ಅಷ್ಟೇ. ಹಿಂದಿನ ಸಮ್ಮೇಳನದಲ್ಲಿ ಮಳಿಗೆ ಸ್ಥಾಪಿಸುವ ವಿಚಾರದಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸುವ ಹಿನ್ನೆಲೆಯಲ್ಲಿ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಾಲಯ ಕಟ್ಟಡದಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾದ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಾಹಿತಿಗಳು ಹಾಗೂ ಪುಸ್ತಕ ವ್ಯಾಪಾರಿಗಳ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯ ನಂತರ ಡಾ ಅಜಯ್ ಸಿಂಗ್ ಮತ್ತು ಸಮಿತಿಯ ಸದಸ್ಯರು ಪುಸ್ತಕ ಮಳಿಗೆಗಳನ್ನು ಸ್ಥಾಪಿಸುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಿಂದಿನ ಸಮ್ಮೇಳನದಲ್ಲಿ ಮಳಿಗೆ ಸ್ಥಾಪನೆ ವಿಚಾರದಲ್ಲಿ ಆಗಿರುವ ಲೋಪದೋಷ ಸರಿಪಡಿಸುವ ಹಿನ್ನೆಲೆಯಲ್ಲಿ ದಿನಾಂಕ 24 ಜನವರಿ 2020 ಪುಸ್ತಕ ಪ್ರದರ್ಶನ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾದ ಜೇವರ್ಗಿ ಶಾಸಕರಾದ ಡಾ ಅಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಾಹಿತಿಗಳು ಮತ್ತು ಪುಸ್ತಕ ವ್ಯಾಪಾರಿಗಳ ಸಭೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಗ್ರಂಥಾಲಯ ಕಟ್ಟಡದಲ್ಲಿ ಕರೆಯಲಾಗಿತ್ತು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಖ್ಯ ವೇದಿಕೆಯ 2 ಬದಿಯಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳು ಹಾಕಲಾಗುತ್ತಿದ್ದು, ಮಳಿಗೆ ಸ್ಥಾಪಿಸುವವರಿಗೆ ಎಲ್ಲಾ ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಪುಸ್ತಕ ಪ್ರದರ್ಶನ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾದ ಡಾ ಅಜಯ್ ಸಿಂಗ್ ಹೇಳಿದರು. ಸಮ್ಮೇಳನದ ಉದ್ಘಾಟನೆಯ ದಿನ ಮಳಿಗೆಗಳಿಗೆ ಹೆಚ್ಚಿನ ಜನರು ಭೇಟಿ ನೀಡುವ ನಿರೀಕ್ಷೆ ಇದ್ದು, ಅದು ಸಮಿತಿಗೆ ಸವಾಲಾಗಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಮೂಲಕ ಇದನ್ನು ನಿಯಂತ್ರಿಸಬೇಕು. ಅಂದು ಹೆಚ್ಚಿನ ಜನಸಂದಣಿ ಪರಿಣಾಮ ನೂಕುನುಗ್ಗಲು ಆಗಲಿದ್ದು, ಇದನ್ನು ತಡೆಯಲು ಸೂಕ್ತ ಪೊಲೀಸ್ ಭದ್ರತೆ ಒದಗಿಸುವುದು ಮತ್ತು ಸಿಸಿಟಿವಿ ಅಳವಡಿಸಬೇಕು. ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯ ಕಲ್ಪಿಸುವುದು ಸಮಿತಿಯ ಜವಾಬ್ದಾರಿಯಾಗಿದ್ದು, ಇದನ್ನು ಅರಿತು ಎಲ್ಲಾ ಸದಸ್ಯರು ಕಾರ್ಯನಿರ್ವಹಿಸಬೇಕು ಎಂದರು. ಈಗ ಅಜಯ್ ಸಿಂಗ್ ಅವರಿದ್ದಾರೆ. ಈ ಪುಸ್ತಕ ಯಾವುದೋ ಒಂದು ತಗೊಂಡು ಪಕ್ಕಕ್ಕಿಂತ ವಿಶ್ವಕೋಶ, ಡಿಕ್ಷನರಿ ಇಂಥವುಗಳನ್ನು ಹಿಡಿದು ಇದೆಲ್ಲ ಸಿಗ್ತಾವೆ. ಆ ರೀತಿ ಮಾಡಿದರೆ ಪಾರ್ಷಿಯಲಾಗಿ ಡಿಸ್ಕಷನ್ ಏನಾಯಿತು, ಎಲ್ಲ ಸ್ಕೂಲಿಂದ ಎಲ್ಲ ಕಾಲೇಜುಗಳಿಂದ ಹುಡುಗರು ಕರ್ಕೊಂಡು ಬಂದು ತೋರಿಸ್ಬೇಕು. ಆ ರೀತಿ ಅದರ ಬಗ್ಗೆಯೂ ನಾವು ವಿಚಾರ ಮಾಡಬೇಕು. ದಿವಸ ಎಷ್ಟು ಮಂದಿ ವಿದ್ಯಾರ್ಥಿಗಳು ಬಂದ್ಬೋದು, ಎಷ್ಟು ಶಾಲೆಗಳು ಬಂದ್ಬೋದು ಅನ್ನೋದು ಮಾರಾಟದ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಅವಾಗ ಅದನ್ನು ಹೇಳಬೇಕು. 3ನೇದು ಈಗ ನನ್ನ ವೈಯಕ್ತಿಕನೂ ಬಂತು, ನನ್ನಂಥವ್ರು ಎಲ್ಲರಿಗೂ ಆಯಿತು. ವೀಲ್ ಚೇರ್ಗಳು ಒಂದು 2 ವೀಲ್ ಚೇರ್ ಅಲ್ಲಿ ನಮ್ಮ ಸರ್ ನೀರಿನ ವ್ಯವಸ್ಥೆ ಇಲ್ಲ, ಒಂದು 5 ವೀಲ್ ಚೇರ್ ವ್ಯವಸ್ಥೆ ಮಾಡಲಿಲ್ಲ. ಟಾಯ್ಲೆಟಿಂದ ಯಾಕಂದರೆ ನಾವು ವಿಚಾರ ಮಾಡಿರಲಿಲ್ಲ. ವೀಲ್ ಚೇರ್ದು ಅಟ್ಲೀಸ್ಟ್ ಒಂದು ಮಿನಿಮಮ್ 5 ಸರ್ ಟಾಯ್ಲೆಟಿಂದು ಭಾಳ ಎಸೆನ್ಷಿಯಲ್ ಅದು. ಯಾಕಂದರೆ ಪುಸ್ತಕಗಳು ನೋಡ್ಕೋತಾ ನಿಂತಿರ್ತೀವಿ, ಎಲ್ಲಿಯೂ ದೂರ ಹೋಗ್ಬೇಕಾಗ್ತದೆ, ಅವಾಗ ಅವಸರ ಆಗ್ತದೆ, ಒಂದು ತ್ರಾಸನ ಅದಕ್ಕೆ ಅಲ್ಲೆಲ್ಲ ಸಮೀಪ ಸಮೀಪ ಟಾಯ್ಲೆಟ್ಗಳ ವ್ಯವಸ್ಥೆ ಅನುಕೂಲ ಮಾಡಬೇಕಂದ್ರೆ ಮತ್ತೆ ಬೇರೆ ಕಡೆನೇ ವ್ಯವಸ್ಥೆ ಮಾಡಬೇಕಾಗ್ತದೆ, ಅದೆಲ್ಲ ತೊಂದರೆ ಆಗ್ತದೆ. ಅದು ಆಗ್ತದೋ ಇಲ್ಲೋ ಅಂತ ನಾವು ಕರೆಕ್ಟಾಗಿ ನಾವು ತಿಳಿಸ್ಕೊಳ್ತೀವಿ. ಜೇವರಿಗೆ ಶಾಸಕರಿಗೆ ನನ್ನ ಧನ್ಯವಾದಗಳು ಮತ್ತು ಕಾರ್ಯಾಧ್ಯಕ್ಷರಿಗೂ ಕೂಡ ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳು. ಯಾಕಂದ್ರೆ ಈ ಇವತ್ತಿನ ಸಭೆ ದಿನಾಂಕ ಮತ್ತು ಸಮಯವನ್ನು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರು ನಮಗೆ ಸುಮಾರು 5-6 ಸಲ ಫೋನ್ ಮಾಡಿ ತಿಳಿಸಿದ್ದಾರೆ. ಅಂದರೆ ಈ ಬೆಳಗ್ಗೆ 10 ಗಂಟೆಗೆ ನಾವು ಬರಬೇಕಾದ್ರೆ ಸುಮಾರು ಒಂದು 100 ಕಿಲೋಮೀಟರ್ದಿಂದ ನಾನು ಇಲ್ಲಿಗೆ ಈ ಒಂದು ಸಭೆಗೆ ಬಂದಿದ್ದೇನೆ. ಯಾಕಂದ್ರೆ ಅವರು ಅಷ್ಟು ನಮಗೆ ಫೋನ್ ಮಾಡಿ ಒಂದು ಎಚ್ಚರು ಕೊಟ್ಟರೆ ಅದಕ್ಕೆ ನಾನು ಈ ಸಮಿತಿ ಕಾರ್ಯಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೆ ನನ್ನ ಧನ್ಯವಾದಗಳು. ನಾವು ಒಂದೊಂದು ಸಲ GP ಮೀಟಿಂಗ್ ತಪ್ಪಿಸ್ತೀವಿ ನಮ್ಮ ಜಿಲ್ಲಾ ಪಂಚಾಯತಿಗೂ, ಆದರೆ 3-4 ಸಲ ಈ ಒಂದು ಸಮಿತಿ ಮೀಟಿಂಗ್ ಆದರೆ ನಾವು ಇವತ್ತಿಗೆ ತಪ್ಪಿಸಿಲ್ಲ. ಯಾಕಂದರೆ ಅಷ್ಟು ಅವರು ನಮಗೆ ಜಾಗ್ರತೆ ಮೂಡಿ ಒಂದು ನಮಗೆ ಎಚ್ಚರು ಕೊಟ್ಟಾಗ ಈಗ ಇದೇ ಜಾಗ್ರತೆಯಿಂದ ಈ ಒಂದು 5-6-7 ತಾರೀಕು ತನಕ ಈ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಸಮಿತಿ ಅಧ್ಯಕ್ಷರು ಕಾರ್ಯಚಟುವಟಿಕೆ ಇದೇ ರೀತಿ ನಡೀಲಿ. ಯಾಕಂದರೆ ನಮ್ಗೆ ಹೆಂಗೆ ಹೆಸರು ಕೊಟ್ಟಾರೆ ಅದೇ ರೀತಿಯಿಂದ ಅಂದರೆ ನಿಮ್ಮದು ಒಂದು ಹೆಸರು ಪ್ರಸಿದ್ಧಿ ಆಗ್ತದೆ. ಮತ್ತು ಈ ಎಲ್ಲ ಕಡೆ ಈ ತಾವೇನು ಬ್ಯಾನರ್ಗಳು ಹಾಕ್ಬೇಕಂತೀರಲ್ಲ ಸರ್, ಅದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿದು 5 ಮಂದಿ ಸದಸ್ಯರಿದ್ದೇವೆ ಮತ್ತು DCC ಬ್ಯಾಂಕಿನ ಅಧ್ಯಕ್ಷರು ಒಬ್ಬರು ಇದ್ದಾರೆ. ತಮ್ಮ ಜೊತೆಯಲ್ಲಿ ನಮ್ಮದು ಕೂಡ ಹೆಸರು ಅಥವಾ ಫೋಟೋ ಅದರ ಬರಬೇಕಂತ ನಾನು ವಿನಂತಿ. ಬರಬೇಕಂತ ನಮ್ಮ ಫೋಟೋನು ನಾವೇನು ಬಳಸ್ಕೊಳ್ತಾ ಇಲ್ಲ, ಅದರಲ್ಲಿ 300 ಡೆಡಿಕೇಟ್ ಮಾಡಿ 200 ಕಮರ್ಷಿಯಲ್ ಮಳಿಗೆ ಮಾಡ್ತಾ ಇದ್ದಾರೆ. ಹೌದು, ಅದರಲ್ಲಿ ಬೈಫರ್ಕೇಶನ್ ಹೆಂಗಿದೆ, ಅಲೋಕೇಶನ್ ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಕೊಡ್ತಾ, ಫುಡ್ಡಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಈಗ ಬಟ್ಟೆ ಅಂಗಡಿಗಳಿಗೆ ಎಷ್ಟು ಕೊಡ್ತಾ ಇದ್ದೀರಾ, ಫ್ಯಾನ್ಸಿ ಐಟಮ್ಗಳಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಇವರಿಗೆ 374 ಜನ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ವಾಣಿಜ್ಯ ಮಳಿಗೆಗಳಿಗೆ ನಿನ್ನೆವರೆಗೆ 163, ಇವಾಗ 198 ಆಗಿದೆ. ಎರಡು ಸೇರಿಸಿದ್ರೆ 572. ಇವಾಗ ರಿಜಿಸ್ಟ್ರೇಷನ್ ಇವತ್ತು ಬೆಳಗ್ಗೆ 10 ಗಂಟೆ ತನಕ ಆಗಿದೆ. ಅದಲ್ಲದೆ ಮತ್ತೆ ಚಿತ್ರರಂಗ ಪ್ರದರ್ಶನಕ್ಕೆ ನಾವು 100 ಸ್ಟಾಲ್ಸ್ಗಳನ್ನು ನಾವು ಇಟ್ಟಿದ್ದೀವಿ. ಇನ್ನು ನೋಡೋಣ, ಇದೆಲ್ಲ ಸೇರಿಸಿದ್ರು ಸುಮಾರು 670 ಆಗ್ತದೆ. ಆದರೆ ನಾವು ಪ್ರೊವಿಷನ್ ಮಾಡ್ತಕ್ಕಂಥ ಇದೆ ಅಂದರೆ ಸುಮಾರು 800 ಮಳಿಗೆಗಳಿಗೆ ನಾವು ಪ್ರೊವಿಷನ್ ಮಾಡಿದ್ದೀವಿ. ಇದು ಸ್ವಲ್ಪ ಎಲ್ಲ ನಾವು ಡಿವೈಡ್ ಮಾಡಿ ನಾವು ಹೇಳ್ತೀವಿ. ನಾರ್ಮಲಿ ಏನಾಗ್ತದೆ ಅಂದರೆ ಎಂಟ್ರೆನ್ಸಲ್ಲೇ ಎಲ್ಲ ಯಾವ ಸ್ಟಾಲ್ಸ್ ಎಲ್ಲಿದೆ ಅಂತ ನಂಬರಿಂಗ್ ಹಾಕಿ ಅಲ್ಲೇ ಬರೆದಿರ್ತಾರೆ. ಅದಲ್ಲದೆ ಇವಾಗ ಮಧ್ಯದಲ್ಲಿ ಒಂದು ಜಾಗ, ಯಾಕಂದರೆ ಇದು ಭಾಳ ದೊಡ್ಡದಿರ್ತದೆ, ಸುಮಾರು 800 ಸ್ಟಾಲ್ಸ್ ಅಂದರೆ ಮಧ್ಯದಲ್ಲಿ ಒಂದು ಮಾಡೋಣ, ಎಂಟ್ರೆನ್ಸ್ ಒಂದು ಮಾಡೋಣ, ಎಕ್ಸಿಟ್ ಒಂದು ಮಾಡೋಣ, ಸೆಂಟ್ರಲ್ ಒಂದು ಮಾಡೋಣ. ಸೊ ಜನರಿಗೆ ಅನುಕೂಲ ಆಗ್ತದೆ. ನಮಗೊಂದು ಗಾಡಿದೊಂದು ಪಾಸ್ ಕೊಟ್ಟರೆ ಒಳ್ಳೆಯದಾಗಲ್ಲ. ಮತ್ತು ತಾವು ಯಾವುದೇ ಕೆಲಸ ಹೇಳಿ ಸರ್, ಸಣ್ಣ ಕೆಲಸನೂ ಹೇಳಿ ಏನೇ ಹೇಳಿ, ಯಾವುದು ನಾವು ಏನೋ ತಿಳ್ಕೊಂಬಲ್ಲ. ನಮಗೆ ಸದಸ್ಯ ಕೊಟ್ಟು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೆ ಸದಸ್ಯ ಮಾಡಿದ್ದೀರಿ, ಒಂದು ಸಮಿತಿ ಇದ್ದಾಗ ನಾವು ಕೆಲಸ ಮಾಡೋಕ್ಕೆ ನಡೆಯಿದ್ದೀವಿ, ನಾವು ಏನಾದರೂ ನಮ್ಗೆ ಹೇಳ್ಬೋದು. ಒಂದೊಂದು ನೀರಿನ ಕ್ಯಾನು ಅಂತ ಗ್ಲಾಸ್ ವ್ಯವಸ್ಥೆ ಮಾಡಿಸ್ಬೇಕು ಸರ್, ಅದು ಭಾಳ ಮುಖ್ಯ. ಯಾಕಂದ್ರೆ ಪ್ರತಿ ಬಾರಿ ನೀರು ಕುಡಿಲಿಕ್ಕೆ ಮಾಡಕ್ಕೆ ಹೋಗಬೇಕಾಗಲ್ಲ. ಅದು ಯಾಕಂದ್ರೆ 800 ಮಂದಿ ಅಂತ ನಾವು ಕ್ಯಾನಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಿಸ್ತೀವಿ ಸರ್. ಮೊನ್ನೆ ಜಿಲ್ಲಾ ಆಡಳಿತದಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ ಗೋವಿಂದ ಕವಜೋರ್ ಅವರು, ಮನು ಬಳಗಾರವರು ಭಾಗಿಯಾಗಿರುವಾಗ ಸುಮಾರು 50% ರಿಯಾಯಿತಿಯಲ್ಲಿ ನಾವು ಪುಸ್ತಕಗಳನ್ನು ನಾವೆಲ್ಲ ಈ ಒಂದು ಭಾಗದ ಜನರಿಗೆ ನಾವು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇದು ಬಹಳ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂದರೆ ಸುಮಾರು 30 ವರ್ಷ ನಂತರ ಆಗ್ತಾ ಇದೆ. ಮುಂದೆ ಯಾವಾಗ ಅಂತ ನಾವು ಇನ್ನೂ ಸ್ವಲ್ಪ ಸಮಯ ಹಿಡಿತದೆ. ಸೊ ಅದಕ್ಕಾಗಿ ಎಲ್ಲರೂ ಬಂದು ಇದು ಭಾಗಿಯಾಗ್ತಾರೆ. ಇವಾಗ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆ ಇವಾಗ ಸಮಿತಿ ಅಧ್ಯಕ್ಷನಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಒಂದು ಸಮಿತಿ ಒಂದು ಮೀಟಿಂಗನ್ನು ನಾವು ಮಾಡಿದ್ದೀವಿ. ಎಲ್ಲ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ಹಿರಿಯ ಸಾಹಿತಿಗಳು ಎಲ್ಲರೂ ಮತ್ತು ಅಧಿಕಾರಿಗಳು, ಗೌರವ ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 30 ವರ್ಷ ನಂತರ ನಡೆದಿರುವಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಭಾಳ ಹೆಮ್ಮೆಯ ವಿಷಯ. ಇದು ನಾವು ಮಾಡ್ತಾ ಇರೋದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರಿಗೂ ಸುಮಾರು ಲಕ್ಷಾಂತರ ಜನ ಈ ಒಂದು 3 ದಿವಸ ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾರೆ, ಈ ಒಂದು ಸಾಹಿತ್ಯ ಸಮ್ಮೇಳನ ಭಾಗಿಯಾಗ್ತಾರೆ. ವಿಶೇಷವಾಗಿ ಪುಸ್ತಕ ಮಳಿಗೆಗಳು ಮತ್ತು ಹಾಗೂ ವಾಣಿಜ್ಯ ಮಳಿಗೆಗಳಿಗೆ ಸುಮಾರು 800 ಮಳಿಗೆಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಸುಮಾರು 572 ಅರ್ಜಿಗಳು, ಅಪ್ಲಿಕೇಶನ್ಗಳು ನಮ್ಮ ಹತ್ರ ಬಂದಿವೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ 800 ಭರ್ತಿ ಆಗ್ತದೆ. ಅವರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವೊಂದು ರೀತಿಯಿಂದ ಮಾಡಬೇಕು, ಒಂದು ಮ್ಯಾಟ್ ಹೆಂಗೆ ಹಾಕಬೇಕು, ಮತ್ತು ಅಲ್ಲಿ ನೀರು, ನೀರಿನ ಸಮಸ್ಯೆ ಇತ್ತು ಏನು ಮಾಡಬೇಕಾಗ್ತದೆ ನುಗ್ಗುಲು ಇರಕೂಡದು ಅಂತ ಅದನ್ನು ಕೂಡ ಮತ್ತೆ ಬೇರೆ ಬೇರೆ ಹಿರಿಯ ಸಾಹಿತಿಗಳು ತಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಿಂದೆ ಇರತಕ್ಕಂತ ನಡೆದಿರುವಂತ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಾಗಿವೆ ಅದರ ಬಗ್ಗೆ ನಾವು ತಿಳ್ಕೊಂಡು ಅಂತಹ ಒಂದು ಸಂದರ್ಭ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗಕೂಡದು ಅಂತ ನಾವು ನೋಡ್ಕೊಳ್ತೀವಿ. ಅದಕ್ಕಾಗಿ ಎಲ್ಲ ಒಂದು ಅಭಿಪ್ರಾಯ ಇದೆ. ಈಗಾಗಲೇ ನಾವು ವೀಕ್ಷಣೆ ಮಾಡೋದಕ್ಕೆ ನಾವು ಬಂದಿದ್ದೀವಿ, ದಿನನಿತ್ಯ ನಾವು ಇಲ್ಲಿ ಬರ್ತೀವಿ. ಒಳ್ಳೆಯ ರೀತಿಯಿಂದ ಈ ಸಮ್ಮೇಳನ ಯಶಸ್ವಿ ಆಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ಭಾಗಿಯಾಗಬೇಕು. ಇದು ಕೇವಲ ನಮ್ಮ ಜವಾಬ್ದಾರಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆಯ ವಿಷಯ ಆಗಿದೆ. ಮತ್ತು ಸುಮಾರು ಒಂದು 50% ರಿಯಾಯಿತಿಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಇಲ್ಲಿ ವಚನ ಸಾಹಿತ್ಯ ಆಗಲಿ, ಜಾನಪದ ಸಾಹಿತ್ಯ ಆಗಲಿ, ದಲಿತ ಸಾಹಿತ್ಯ ಆಗಲಿ, ಎಲ್ಲರಿಗೆ ಮತ್ತು ಮಕ್ಕಳ ಸಾಹಿತ್ಯ ಆಗಲಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಬೇರೆ ಬೇರೆ ಪರಿಸರ, ಆರೋಗ್ಯ ಮತ್ತು ಸ್ಪೋರ್ಟ್ಸ್ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಆ ಪುಸ್ತಕಗಳಲ್ಲೂ 50% ರಿಯಾಯಿತಿಯಲ್ಲಿ ಸಿಗ್ತದೆ. ಎಲ್ಲರೂ ಬಂದು ಇದರ ಮೂಲಕ ಸದುಪಯೋಗ ಪಡ್ಕೊಳ್ಬೇಕಂತ ಎಲ್ಲರೂ ನಾನು ಕೇಳ್ಕೊಳುತ್ತೆ. ಸಭೆಯ ನಂತರ ಮಳಿಗೆಗಳ ಸ್ಥಾಪಿಸುವ ಸ್ಥಳಕ್ಕೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಇತರೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನುಡಿ ಹಬ್ಬದ 3 ದಿನಗಳ ಜಾತ್ರೆಯಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳ ಪ್ರಸಾರಾಂಗಗಳು, ಅಕಾಡೆಮಿ ಪ್ರಾಧಿಕಾರಗಳು, ಪುಸ್ತಕ ಪ್ರಕಾಶನಗಳು, ಸಾಹಿತ್ಯ, ಕಥೆ, ಕಾದಂಬರಿ, ಕ್ರೀಡೆ, ಆರೋಗ್ಯ, ಮಕ್ಕಳ ಪುಸ್ತಕಗಳು, ವಿಜ್ಞಾನ, ಕೃಷಿ, ಶಿಕ್ಷಣ, ಸಂಸ್ಕೃತಿ ಹೀಗೆ ವಿಭಿನ್ನ ಅಭಿರುಚಿಯ ಪುಸ್ತಕಗಳು ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಇರಲಿವೆ. ಸಾಹಿತ್ಯಾಸಕ್ತರು, ಸಾರ್ವಜನಿಕರು, ವಿಶೇಷವಾಗಿ ಶಿಕ್ಷಕರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವುಗಳನ್ನು ಖರೀದಿಸುವ ಮೂಲಕ ಪುಸ್ತಕ ಮತ್ತು ಓದುವ ಸಂಸ್ಕೃತಿ ಉಳಿಸಬೇಕು ಎಂದು ಡಾಕ್ಟರ್ ಅಜಯ್ ಸಿಂಗ್ ಕರೆ ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ವಸಂತ ಕುಷ್ಟಗಿ, ಖ್ಯಾತ ಮಕ್ಕಳ ಸಾಹಿತಿಗಳಾದ ಎಕೆ ರಾಮೇಶ್ವರ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜೀವನ್ ರಮೇಶ್ ಶಾಖಾಪುರ, ಶಿವರಣಪ್ಪ ರಾಜೇಂದ್ರ ಪಾಶಂಕರ, ದೇವಿಂದ್ರ ಚನ್ಮಲ್ಲಯ್ಯ ಹಿರೆಮಠ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬಸರಾಜ್ ವಾಲಿ, ಸಮಿತಿಯ ಕಾರ್ಯಾಧ್ಯಕ್ಷರಾದ ಪಾರ್ವತಿ ರೆಡ್ಡಿ, ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರಾದ ಅಜಯ್ ಕುಮಾರ್, ಸಿಯುಕೆ ಗ್ರಂಥಾಲಯದ ಅಧಿಕಾರಿಗಳಾದ ಪರಶುರಾಮ್ ಕಟ್ಟಿಮನಿ, ಕೆವಿಕೆ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಉಪನಿರ್ದೇಶಕರಾದ ವಿ ಸತೀಶ್ ಕುಮಾರ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ಅಧಿಕಾರಿಗಳಾದ ಗಣಪತಿ ಶಿಂದೆ, ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕ ರವೀಂದ್ರ ಮುಕ್ಕಾ, ಆಯಿಲ್ ಮಿಲ್ ಅಸೋಸಿಯೇಷನ್ ಅಧ್ಯಕ್ಷ ಅರುಣಕುಮಾರ, ಆಗ್ರೋ ಇನ್ಸ್ಟಿಟ್ಯೂಟ್ ಸಂಘದ ಅಧ್ಯಕ್ಷ ಅಂಕುಶ್ ಬೀಶಾ, ಗುಲ್ಬರ್ಗಾ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸೋಮಣ್ಣ ನಡಕಟ್ಟಿ, ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಡಾ ಜಿಸಿ ನಿಂಗಣ್ಣ, ಶಿವನಗೌಡ ಪಾಟೀಲ್ ಹಾಗರಗಿ, ಶಶಿಕಾಂತ್ ಕಮಲಾಪುರಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ತಾಲೂಕಾ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಗೋದುತಾಯಿ ದೊಡ್ಡಪ್ಪ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪ್ರಚಾರೋಂದಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವತಿಯಿಂದ ಫೆಬ್ರವರಿ 5, 6 ಮತ್ತು 7ರಂದು ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯುತ್ತಿದೆ. ಸರ್ಕಾರದ ಅನುದಾನದಲ್ಲಿ ಕೇಂದ್ರ ಪರಿಷತ್ತು ಹಾಗೂ ಕಲಬುರಗಿ ಜಿಲ್ಲಾ ಪರಿಷತ್ತು ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಈ ನಿಮಿತ್ತವಾಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಭಾಗವಹಿಸಲು ಕೋರಲಾಗಿದೆ. ಗೋದುತಾಯಿ ಮಹಿಳಾ ಪದವಿ ಮಹಾವಿದ್ಯಾಲಯ ಹಾಗೂ ಪಿಯು ಹೈಸ್ಕೂಲ್ ಶಾಲೆಗಳಲ್ಲಿ ಇದರ ಪ್ರಚಾರ ಕೈಗೊಳ್ಳಲಾಯಿತು. 33 ವರ್ಷದ ನಂತರ ನಮ್ಮ ಭಾಗಕ್ಕೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಂದಿರೋದು ಬಹಳ ಹೆಮ್ಮೆಯ ಸಂತೋಷದ ವಿಷಯ. ಬಹುಶಃ ಸಾಹಿತ್ಯ ಸಮ್ಮೇಳನ ಅಂದ್ರೆ ಕೇವಲ ಕೆಲವೊಬ್ರು ನಾವು ತಿಳ್ಕೊಂಡು ಬೇರೆ ಸಾಹಿತ್ಯ ಮಂದಿಗೆ ಮಾತ್ರ ಸೀಮಿತ ಅದ, ಇದು ಬೇರೆ ಯಾರಿಗೂ ಇಲ್ಲ ಅಂತ. ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದರಲ್ಲಿ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಬಹಳ ಮಹತ್ವವಾದಂತ ಸಮ್ಮೇಳನ. ಅಂದ್ರೆ ಕನ್ನಡ ಭಾಷೆ, ನಾಡು, ನುಡಿಗಾಗಿ ಸೇವೆ ಸಲ್ಲಿಸಿ ಉನ್ನತ ಸ್ಥಾನದಲ್ಲಿ ನೆರೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇಂಥ ಸಂದರ್ಭದಲ್ಲಿ ಅವರಿಗೆ ಮೆರವಣಿಗೆ ಮಾಡೋದ್ರ ಜೊತೆಗೆ ಆ ವ್ಯಕ್ತಿಗಳನ್ನ ಇವತ್ತು ಕರ್ನಾಟಕ ಸರ್ಕಾರ ಗೌರವದಿಂದ ಅವರನ್ನ ಗುರುತಿಸ್ತಾ ಇದೆ, ಸನ್ಮಾನಿಸ್ತಾ ಇದೆ. ಅಂಥದನ್ನ ಇವತ್ತು 85ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಕಲಬುರಗಿ ಆವರಣದಲ್ಲಿ ನಡೀತಾ ಇದೆ ಅಂದ್ರೆ ನಾವೆಲ್ಲ ಸುಧಾಯಿಗಳು. ಇಂಥ ಕಾರ್ಯಕ್ರಮದಲ್ಲಿ, ಇಂಥ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿಂದ ಅಲ್ಲಿ ಬರ್ತಕ್ಕಂಥ ಕೇವಲ ಒಂದು ಚಿಂತನೆಗೋಷ್ಠಿ ಅಷ್ಟೇ ಅಲ್ಲ, ಅಲ್ಲಿ ಪುಸ್ತಕಗಳ ಮಳಿಗೆಗಳು ಕೂಡ ಇರ್ತವೆ. ನಿಮಗೆ ಸಂಬಂಧಪಟ್ಟಂತ ಪುಸ್ತಕಗಳು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತವು, ಭಾಷೆಗೆ ಸಂಬಂಧಪಟ್ಟಂತವು, ಸಂಶೋಧನಾತ್ಮಕ ಪುಸ್ತಕಗಳು, ಇವೆಲ್ಲ ಇರೋದ್ರಿಂದ रियायती 50% 50% रियायतियल्ली कूड पुस्तकगळु सिगतवे ओदुताई कॉलेजु मत्तु शाणबसप्पा कॉलेजु स्कूलु महिळा स्कूलु एल्ल अखिल भारत 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ಆಹ್ವಾನವನ್ನು ಕೋರಿದ್ದೇವೆ। ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಫೆಬ್ರವರಿ 5 6 7 ಕಲಬುರಗಿ ಮಹಾವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಜರುಗುತ್ತಿರುವ ಈ ಕನ್ನಡ ತೇರನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ। ಈ ಸಂದರ್ಭದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸಿಎಸ್ ಮಾಲಿಪಾಟೀಲ್ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದ ಭೀಮಾಶಂಕರ್ ಯಳಮೇಲಿ ಹಾಗೂ ಪದಾಧಿಕಾರಿಗಳಾದ ವೆಂಕಟೇಶ್ ನೀರಡಗಿ, ಶಂಕರ್ ಬಿರಾದಾರ, ಮಂಗಲಾ ಕಪರೆಯವರು ಮನವರಿಕೆ ಮಾಡುತ್ತಾ ಸಾಹಿತ್ಯದ ಕುರಿತು ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಆಹ್ವಾನ ನೀಡಿದರು। 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದ ಸರ್ಕಾರಿ ಅಂಧಬಾಲಕರ ವಸತಿಯುತ ಪ್ರೌಢಶಾಲೆಯಲ್ಲಿ ವಿಜಯಕುಮಾರ್ ತೇಗಲ್ತಿಪ್ಪಿ ಮತ್ತು ಸುರೇಶ್ ಬಡಿಗರವರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಗೇರ ಅವರ ನೇತೃತ್ವದಲ್ಲಿ ಬರುವ ಫೆಬ್ರವರಿ 5ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಕಲಬುರಗಿ ಮಹಾನಗರದಲ್ಲಿ ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಹಿನ್ನೆಲೆಯಲ್ಲಿ ಇಂದು ಸರ್ಕಾರಿ ಅಂಧ ಬಾಲಕರ ವಸತಿಯುತ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಜಾಗೃತಿ ಮೂಡಿಸಲಾಯಿತು। ವಿದ್ಯಾರ್ಥಿಗಳೇ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಒಂದು ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಮ್ಮೇಳನ। ನಮ್ಮ ಸಮ್ಮೇಳನ 85ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ। ಇದಕ್ಕಿಂತ ಮುಂಚೆ 84, 83, 82, 81 ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಇವತ್ತು 32 ವರ್ಷಗಳ ನಂತರ ಕಲಬುರಗಿಗೆ ಬಂದಿದೆ। 32 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಕಲಬುರಗಿಯಲ್ಲಿ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಿತ್ತು। ಅದರ ಸರ್ವಾಧ್ಯಕ್ಷತೆಯನ್ನು ಸಿದ್ದಯ್ಯ ಪುರಾಣಿಕ್ ಅವರು ವಹಿಸಿದರು। ಮತ್ತು ಎರಡನೇ ಬಾರಿ ನನಗೆ ಇನ್ನೊಂದ್ಸರಿ ಮಾತನಾಡಂದರೆ ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ, ಅಂಗವಿಕಲ ಮಕ್ಕಳಿಗೆ ಯಾರಾದರೂ ನಡಿಲಾಕ್ ಬರ್ತಿದ್ದಿಲ್ಲ ಅಂದರೆ ಅವ್ರಿಗೆ ಸಮ್ಮೇಳನ ಕರ್ಕೊಂಡು ಹೋಗಲಿಕ್ಕೆ ವಾಹನಗಳು ಮಾಡಬೇಕು ಅಂತ ಅಂದಾಗ ಜಿಲ್ಲಾಧಿಕಾರಿಗಳು ಪೂರಕವಾಗಿ ಉತ್ತರ ಕೊಟ್ಟಿದ್ದಾರೆ। ಎಷ್ಟು ಜನ ಅಂಗವಿಕಲರು ಬರ್ತಾರ ಅಷ್ಟು ಜನರಿಗೆ ನಾನು ಗಾಡಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂದರೆ, ಎಕ್ಸಾಂಪಲ್ ನಿಮಗೆ ರೈಲ್ವೆ ಸ್ಟೇಷನ್ದಲ್ಲಿ ಬಂದಾಗ ಹಿರಿಯ ನಾಗರಿಕರಿಗೆ ಒಂದು ವ್ಯಾನ್ ಇರ್ತದೆ, ಒಂದು 7-8 ಜನ ಕೂಡ ವ್ಯಾನ್ ಇರ್ತದೆ ಹಿರಿಯ ನಾಗರಿಕರಿಗೆ, ಅದನ್ನು ಕುಂಡ್ರಿಸ್ಕೊಂಡು ರೈಲ್ವೆ ಸ್ಟೇಷನ್ ಹೊರಗೆ ತರ್ತಾರೆ। ಆ ರೀತಿ ಸಮ್ಮೇಳನಕ್ಕೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಅಂಗವಿಕಲ ಮಕ್ಕಳಿಗೂ ಸಮ್ಮೇಳನದ ಒಳಗಡೆ ಒಯ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ। ಹಾಗಾಗಿ ವಿಶೇಷವಾಗಿ ಇವತ್ತು 4:30 ನಮ್ಮ ಬಳಗದ ಎಲ್ಲ ಸದಸ್ಯರು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅಂಧ ಮಕ್ಕಳಿಗೆ ದೇವ್ರು ನಮಗೆ ಕಣ್ಣು ಕೊಡಲಿಲ್ಲ, ನೋಡ್ತಕ್ಕಂಥ ಭಾಗ್ಯ ಸಿಗಲಿಲ್ಲ, ಆದರೆ ಕೇಳ್ತಕ್ಕಂಥ ಭಾಗ್ಯ ಸಿಗಲಿ ಅನ್ನುವ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಸಮ್ಮೇಳನಕ್ಕೆ ಸಾಕ್ಷಿ ಮಾಡ್ಬೇಕಂತೇಳಿ ನಮ್ಮ ಕರ್ತವ್ಯ ಇದೆ। ಹಂಗಂತೇಳಿ ನಾಳೆ ನಿಮ್ಮನ್ನು ಕರೆದಿಲ್ಲ ಅಂತೇಳಿ ತಪ್ಪು ತಿಳ್ಕೊಬಾರ್ದು। 99% ನಿಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮೆಲ್ಲ ಬಳಗದ ಸದಸ್ಯರು ಮಾಡಿಕೊಂಡು ನಿಮಗೆ ಕರ್ಕೊಂಡೋಗಿ ನಿಮಗೆ ಈ ನಿಸರ್ಗ ಕಣ್ಣಿನ ಮೂಲಕ ಆ ಸಮ್ಮೇಳನ ನೋಡದೇ ಇದ್ರೂ ಸಹಿತ ಹೃದಯದ ಕಣ್ಣಿನ ಮೂಲಕ ನೋಡಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ। ಆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ಕೂಡ ನಾವೆಲ್ಲ ಸ್ಮರಿಸಿಕೊಳ್ಳಬೇಕಾಗ್ತದೆ। ಅಂತಹ ಪ್ರತಿಭಾವಂತ ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ। ನೀವು ಆ ಸಮ್ಮೇಳನದೊಳಗೆ ಪಾಲ್ಗೊಳ್ಬೇಕು, ನೀವು ಪಾಲ್ಗೊಂಡ್ರೆ ಮಾತ್ರ ಆ ಸಮ್ಮೇಳನಕ್ಕೆ ಇರತಕ್ಕಂಥ ಘನತೆ ಇನ್ನಷ್ಟು ಹೆಚ್ಚಿಸಿಕೊಳ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕಾರಣಕ್ಕಾಗಿ ನಿಮ್ಮದು ಆ ಪಾಲ್ಗೊಳ್ಳಕ್ಕೆ ನಾವೆಲ್ಲ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ। ಯಾಕಂತಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕಲಬುರಗಿ ನೆಲದೊಳಗೆ ನಡೀತಾ ಇದೆ ಅಂತಂದರೆ ನಮ್ಮೆಲ್ಲರ ಹೆಮ್ಮೆಯ ಸಂಕೇತ। ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಲ್ಲರನ್ನ ಒಳಗೊಂಡಕ್ಕೆ ಅವಕಾಶ ಮಾಡಿ ಕೊಡದೇ ಇರ್ಬೋದು, ಆದರೆ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದು ನಮ್ಮದು ಒಂದು ಕರ್ತವ್ಯ ಇದೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಲಿ ಅಂತಕ್ಕಂಥ ಆಶಯ ಭಾವನೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಶಾಣಬಸಪ್ಪನ ಜಾತ್ರೆ ತೇರು ಎಳಿತದ್ರಿ ಬರ್ತ ಅದನ್ನು ಸನಿ ಬಂತು, ಯಾರೋ ಅಪ್ಪೋರ್ ತೇರಿಗೆ ಹೇಳಕ್ ಬರ್ರಿ, ತೇರು ನೋಡಕ್ ಬರ್ರಿ ಅಂತ ಯಾರಿಗೂ ಕರೆಯಂಗಿಲ್ಲ। ನಾವು ಹೆಂಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಶಾಣಬಸಪ್ಪನ ತೇರಿಗೆ ಹೋಗ್ತೀವಲ್ಲ, ಈ ಕನ್ನಡಮ್ಮನ ತೇರು ಎಳೆಯೋದಕ್ಕೂ ಕೂಡ ನಾವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಹೋಗೋಣ ಎಂಥ ನೆನಪುಗಳು ಅಂತ। ನಾವು ಮುಂದಿನ ಸಮ್ಮೇಳನ ನಾರ ನೋಡಂಗಿಲ್ಲ, ನಮ್ಮ ಕಿರಿಯ ಗೆಳೆಯರು ನೋಡ್ಬೋದು, ಯಾಕಂದ್ರೆ ಗುಲ್ಬರ್ಗಕ್ಕೆ 2050ಕ್ಕೆ ಬರ್ತದೆ ಅಂತ ಅನಿಸ್ತದೆ। ಈಗಿನ ಸ್ಥಿತಿ ನೋಡಿದರೆ ಮತ್ತೆ ಬೇಗ ನಮಗೆ ಸಮ್ಮೇಳನ ಸಿಗೋ ಲಕ್ಷಣ ಇಲ್ಲರಿ। ಆದರೆ ನೀವು ಇವತ್ತು ಮಕ್ಕಳೇನಿದ್ದೀರಾ, ಇಂಥ 10 ಸಮ್ಮೇಳನಗಳನ್ನು ನೋಡೋ ಅವಕಾಶ ನಿಮಗೆ ಸಿಗಲಿ। ಈ ಭಾಷೆಯನ್ನು ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ। ಕೆಲವು ಮಿಥ್ಯ ಇದು ಕಲ್ಪನೆಗಳಿದೆ ನಮಗೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೇನೆ ಉದ್ಧಾರ ಆಗ್ತೀವಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೇನೆ ಡಾಕ್ಟರ್ ಆಗ್ತೀವಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ತಪ್ಪು ಕಲ್ಪನೆಗಳಿವೆ. ನಾನು ಕೂಡ ಕನ್ನಡ ಮಾಧ್ಯಮದಿಂದನೇ ಬಂದವನು. ಹಾಂ, ಸರ್ಕಾರಿ ಶಾಲೆಯಲ್ಲಿ ಓದಿದವನು. ಸೊ ಹಾಗಾಗಿ ಕನ್ನಡ ಯಾವುದಕ್ಕೂ ಕಮ್ಮಿ ಇಲ್ಲ. ಕನ್ನಡ ಕೇವಲ ಆಡು ಭಾಷೆ ಅಲ್ಲ, ಇದು ಅಕ್ಷರ ಕಲಿಸಿ ಏನು ನಿಮಗೆ ಅನ್ನ ಕೊಡೋ ಭಾಷೆ ಕೂಡ ಆಗಿದೆ. ಅದನ್ನು ನಾವೆಲ್ಲರೂ ಅರ್ಥಕೊಂಡು ಕನ್ನಡವನ್ನು ಪ್ರೀತಿಸೋಣ. ಈ ಶಾಸ್ತ್ರೀಯ ಭಾಷೆಯನ್ನು ನಾವು ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ. ಆಮೇಲೆ ಈಗ ಇಂಗ್ಲೀಷ್ ಕಲಿಕೆ ಒಂದು ಅದು ಜೀವನದ ಒಂದು ಭಾಗ ಆಗಲಿ, ಅದೇ ಅನುಕರಣೆ ಬೇಡ. ಅನುಕರಣೆಯಿಂದ ನಾವು ಅವರಾಗಲಿಕ್ಕೆ ಸಾಧ್ಯವಿಲ್ಲ, ಪಾಶ್ಚಾತ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾವೇನಿದ್ದೀವಿ ಅದನ್ನು ಕಲಿತು ಭಾಷಾ ದೃಷ್ಟಿಯಿಂದ ಕಲಿಯೋಣ, ಅದನ್ನು ನಾಲೆಜ್ ಬೆಳೆಸ್ಕೊಳ್ಳಿಕ್ಕೆ ಕಲಿಯೋಣ ಹೊರತು ಅದರ ಗುಲಾಮರಾಗೋದು ಬೇಡ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವಾ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಜನವರಿ 12ರಂದು ಕಲಬುರಗಿ ಮಹಾನಗರದಲ್ಲಿ ಜರುಗಿದ 7ನೇ ಚಿತ್ರಸಂತೆಯಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಜನವರಿ 12ರಂದು 7ನೇ ಚಿತ್ರಸಂತೆಯ ಸಂದರ್ಭದಲ್ಲಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 1,000 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಲಬುರಗಿ ಹಾಗೂ ಹೊರಗಿನ ಊರುಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದರು. ಈ ಸ್ಪರ್ಧೆಯನ್ನು ಆನಂದ ಟೆಕ್ಸ್ಟೈಲ್ಸ್ ಕಲಬುರಗಿಯ ಆನಂದ ದಂಡೋತಿ ಅವರು ಪ್ರಾಯೋಜಿಸಿದ್ದರು. ಪ್ರೀ ಪ್ರೈಮರಿ, ಪ್ರೈಮರಿ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ತಲಾ ವಿಭಾಗವಾರು ವತಿಯಿಂದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮತ್ತು ಸಮಾಧಾನಕರ ಬಹುಮಾನಗಳನ್ನು ಒಟ್ಟು 30 ವಿದ್ಯಾರ್ಥಿಗಳಿಗೆ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ದಿನಾಂಕ 23 ಜನವರಿ 2020 ವಿತರಿಸಲಾಯಿತು. ಅಲ್ಲದೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1,000 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ನಾರ್ತ್ ಅಧ್ಯಕ್ಷರಾದ ದ್ವಾರಕಾ ಪ್ರಸಾದ್ ದಾಯಿಮಾ ಹಾಗೂ ಕಾರ್ಯದರ್ಶಿ ದೇವಿಂದ್ರ ಸಿಂಗ್ ಚೌಹಾನ್, ಅಸಿಸ್ಟೆಂಟ್ ಗವರ್ನರ್ ಸದಾಶಿವ್ ಜಿಕೆಕರ್, ರೋಟರಿ ಕ್ಲಬ್ ಗುಲ್ಬರ್ಗಾ ಸೌತ್ನ ಅಧ್ಯಕ್ಷರಾದ ಮಹಾದೇವ್ ಖೇಣಿ, ಕಾರ್ಯದರ್ಶಿ ಜಗದೀಶ್ ಗಾಜರೆ, ಎಪಿಎಂಸಿ ಚೇರ್ಮನ್ ಅಪ್ಪು ಕಣಕಿ, ಆನಂದ ಟೆಕ್ಸ್ಟೈಲ್ಸ್ ನ ಆನಂದ ದಂಡೋತಿ, ಚಿತ್ರಸಂತೆಯ ಸಂಯೋಜಕರಾದ ಡಾ ಎಸ್ ಪಾಟೀಲ್, ದಿನೇಶ್ ಪಾಟೀಲ್, ರಾಜು ಶಾನ್ಬೇಗ್, ಮಾಣಿಕ್ ಪವಾರ್, ಸುಹಾಸ್ ಖಣಗೆ, ನೌಶಾದ್ ಇರಾನಿ, ಬಾಬುರಾವ್ ಶೇರಿಕಾರ್, ಬಸವರಾಜ್ ಖಂಡೇರಾವ್, ಜಯಕುಮಾರ್ ಮಾಡ್ಗಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ನಾರ್ತ್ ಮತ್ತು ರೋಟರಿ ಕ್ಲಬ್ ಸೌತ್ ವತಿಯಿಂದ ಆಯೋಜಿಸಲಾಗಿತ್ತು. ಈ ಚಿತ್ರಸಂತೆ ವಿಶೇಷವಾಗಿ ಇವತ್ತಿನ ಏನು ಕಾರ್ಯಕ್ರಮ ಇದೆ, ರೋಟರಿ ಕ್ಲಬ್ ಆಫ್ ಸೌತ್ ಅಂಡ್ ರೋಟರಿ ಕ್ಲಬ್ ಆಫ್ ನಾರ್ತ್ ಅವರು ಮಾಡಿಕೊಂಡಿದ್ದಾರೆ. ಅವರಿಗೆ ಚಿತ್ರಸಂತೆ ವತಿಯಿಂದ ಮೊದಲು ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಕಾರಣ, ಇಷ್ಟೆಲ್ಲ ಚಿಕ್ಕ ಮಕ್ಕಳ 1,000 ಮಕ್ಕಳನ್ನ ಅದರ ರಿಜಿಸ್ಟ್ರೇಷನ್ ಮಾಡೋದು ಮತ್ತು ಎಲ್ಲ ಮಕ್ಕಳ ಹೆಸರನ್ನು ಹೇಳೋದು, ಜೊತೆಗೆ ಅವೆಲ್ಲ ಕಲೆಕ್ಟ್ ಮಾಡೋದು ಇಷ್ಟೇ ಆಗದೆ ಕೊನೆಗೆ ಅವರು ಇದೇ ರೋಟರಿ ಕ್ಲಬ್ನಲ್ಲಿ ನಾವು ಫಂಕ್ಷನ್ ಮಾಡ್ತೇವೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿದ್ದು ಅದು ನಮ್ಮ ಚಿತ್ರಸಂತೆಗೆ ಒಂದು ದೊಡ್ಡ ಉಪಕಾರ. ಯಾಕೆಂದರೆ ಚಿತ್ರಸಂತೆಯ ಒಂದು ಭಾಗ ಇದು. ಇವರೆಲ್ಲ ಇಷ್ಟು ಸಂಭ್ರಮದಿಂದ ನಿಜವಾಗ್ಲೂ ಮಾಹಿತಿಯಾಗಿ ಒಪ್ಪಿಕೊಂಡಿದ್ದವರು ನಾವು ಕೇಳಬೇಕಂತ ಹೋದಾಗೆ ಅವರು ಹೇಳಿದರು. मंच पर विराजमान सभी महानुभाव और सभागृह में पधारे हुए सभी रोटेरियन दोस्तों और सभी विद्यार्थी और उनके पेरेंट्स, आप सभी का मैं रोटरी क्लब गुलबर्गा की ओर से, रोटरी क्लब गुलबर्गा नॉर्थ की ओर से हार्दिक स्वागत करता हूं. और आप गार्डन में जो 7th चित्रसंते जो प्रोग्राम हो गया, उसके मेन जो ऑर्गेनाइज़र है वो डॉक्टर A.S. पाटिल जी 7 साल से ये प्रोग्राम कर रहे हैं और बहुत ही बढ़िया प्रोग्राम हो गया है. और इसमें कम से कम तो भी 1000 से 1500 विद्यार्थी पार्टिसिपेट किए हैं। और वो जो पार्टिसिपेट किए हैं उनमें उत्साह बहुत ज़्यादा था और उसमें से जो मतलब अच्छा पार्टिसिपेट ड्राइंग निकाले हैं उनको आज प्राइज़ देने का जो मौका आया है वो हमको रोटरी क्लब गुलबर्गा नॉर्थ और साउथ को मौका मिला है। और आज हमारे गेस्ट ऑफ ऑनर असिस्टेंट गवर्नर डॉक्टर जिड़गेकर सर जी पधारे हैं, उनके हाथ से प्राइजेस डिस्ट्रीब्यूट कर रहे हैं। और अपू कणकी जी पधारे हैं और आनंद दंडोती जी पता रहे, इनके हाथ से हम प्राइज़ डिस्ट्रीब्यूट कर रहे हैं। हमें बहुत खुशी हो रही है। और आज पता नहीं आगे जाके गुलबर्गा में ये जो विद्यार्थी है इतने मतलब होशियार है कि कोई भी आगे जाके एमएफ हुसैन या एसएम पंडित बन सकते हैं और अपने गुलबर्गा का नाम बहुत बड़ा रोशन कर सकते हैं। ये हमें बहुत खुशी है। और डॉक्टर एस पाटिल साहब, आपने कहा है कि हम रोटरी क्लब वालों ने आपको बहुत सपोर्ट किया है। यह हमारा सौभाग्य है कि आपने हमें यह मौका देकर हमको आपने एक मौका दिया है और हम इसके लिए काम कर सके हैं। आगे भी आप हमको ऐसे ही मौका देना चाहिए और हमें बहुत अच्छा लगेगा। धन्यवाद। मैं द्वारका प्रसाद दायमा, प्रेसिडेंट रोटरी क्लब नॉर्थ। ಕಲಬುರಗಿ ಮಹಾನಗರದ ಬಿದ್ದಪುರ ಕಾಲೋನಿ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಪುರಂದರ ದಾಸರ ಆರಾಧನಾ ಮಹೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. ಬಿದ್ದಾಪುರ ಕಾಲೋನಿಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಪುರಂದರ ದಾಸರ ಆರಾಧನೆಯನ್ನು ವೈಭವದಿಂದ ಆಚರಿಸಲಾಯಿತು. ದಾಸರ ಭಾವಚಿತ್ರದ ಮೆರವಣಿಗೆಯು ಗ್ರಾಮ ಪ್ರದಕ್ಷಿಣೆಯ ಮೂಲಕ ದಾಸರ ಬಗ್ಗೆ ಎಲ್ಲಾ ಮನೆ ಮನೆಗಳಲ್ಲಿ ವಿವರಣೆ ನೀಡಲಾಯಿತು. पंडित श्री अक्की राघवेंद्राचार्य मंत्रालय इवरिंदा प्रवचन हागू महालक्ष्मी भजना मंडली हागू शारदा भजना मंडली इवरिंदा भजन्य माडलायितु. इंदु शनिदेवरु मकर राशिगे प्रवेशिसिद निमित्त विशेष कार्यक्रमदोंदिगे गुरुरायरल्लि प्रार्थने माडलायितु. मकर राशियल्लि बरुव एल्ला जनरिगे गुरुरायरु हागू दासरु अनुग्रह माडि याव तापत्रय आगदंते नोडिकोळ्ळुवंते प्रार्थने माडलायितु. नवली ಕೃಷ್ಣಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗುರುರಾಜಾಚಾರ್ಯ ಕನಕಗಿರಿ, ಅರ್ಚಕರಾದ ಕೃಷ್ಣಾಚಾರ್ಯ, ರಾಘವೇಂದ್ರಾಚಾರ್ಯ, ಶಾಮಾಚಾರ್ಯ, ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದಕ್ಕೆ ವೇದ ಮಂತ್ರ ಕೊಂಡಾಡ್ತಾ ಇದೆ. ಶಮಗ್ನಿ ರಗ್ನಿ ಭಿಸ್ಕರ ಛನ್ನ ಸ್ಥಪತಿ ಸೂರ್ಯಃ ಶಂವಾತೋ ವಾತ್ವರಪ ಅಪಸ್ತ್ರಿಧಃ. ಶನಿಗ್ರಹ ಯಾವ ಒಂದು ರಾಶಿಯಲ್ಲಿ ಇರ್ತಾನೋ ಕೆಲವು ಸ್ಥಾನಗಳಲ್ಲಿ ಇದ್ದಾಗ ಅದನ್ನು ಕಾಟವನ್ನು ಕೊಡ್ತಾನೆ ಅಂತ ತಿಳ್ಕೊಳ್ತಾರೆ. ಆದರೆ ಶನಿಯನ್ನು ನಿಯಂತ್ರಣ ಮಾಡತಕ್ಕಂತಹದ್ದು ರುದ್ರದೇವರು ಮತ್ತು ವಾಯುದೇವರು. ಅವರಿಬ್ಬರ ಒಂದು ಅನುಗ್ರಹವಾದಾಗ ಶನಿ ನಮಗೆ ಪ್ರಸನ್ನನಾಗಿ ಹೆಚ್ಚಿನ ಅಭಿವೃದ್ಧಿಗೆ ಕಾರಣನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಶನೇಶ್ವರ ತನ್ನ ಸ್ಥಾನವಾಗಿರತಕ್ಕಂತಹ ಕುಂಭರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಆ ಧನುರಾಶಿಯಿಂದ ಮಕರ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಅದು ಶನಿಗೆ ಮಕರ ರಾಶಿ ಸ್ವಸ್ಥಾನ ಅಂತ ಜ್ಯೋತಿಷ್ಶಾಸ್ತ್ರ ಹೇಳ್ತಾ ಇದೆ. ಇಷ್ಟರವರೆಗೆ ಧನುರಾಶಿ ಮೊದಲಾದ ರಾಶಿಗಳಲ್ಲಿ ಇದ್ದ. ಆದರೆ ಇನ್ನೂ ಕೆಲವು ದಿವಸ ಆ ಒಂದು ಛಾಯಾ ಇದ್ದರೂ ಕೂಡ ಅಷ್ಟು ತಾಪವನ್ನು ಬೇರೆ ರಾಶಿಯವರಿಗೆ ಕೊಡೋದಿಲ್ಲ. ಕುಂಭ, ಮಿಥುನ, ಕನ್ಯಾ ಈ ಮೂರು ರಾಶಿಯವರಿಗೆ ಮಾತ್ರ ಶನಿ ಕಾಟ ಅಂತ ಹೇಳ್ತಾರೆ. ಕಾಟ ಅಂದರೆ ಅದು ನಕ್ಷತ್ರದಂತೆ ನಾವು ಪುರಾಣಗಳಲ್ಲಿ ನೋಡ್ತೀವಿ. ನಕ್ಷತ್ರಕ ವಿಶ್ವಾಮಿತ್ರರು ನಕ್ಷತ್ರಕನ ಮೂಲಕ ಹರಿಶ್ಚಂದ್ರನಿಗೆ ವಿಪರೀತವಾದ ಕಾಟವನ್ನು ಕೊಟ್ಟ ಹಿನ್ನೆಲೆ ಅದು ಶನಿ ಪ್ರಧಾನವನಾಗಿದ್ದಾನೆ. ಪಾಂಡವರು ಹಾಗೆ, ಪಾಂಡವರಿಗೂ ಕೂಡ ಶಕುನಿ ಮೂಲಕವಾಗಿ ಶನಿಯಲ್ಲಿ ಆವರಿಸಿ ಅವರಿಗೇನು ಇಲ್ಲ ಲೋಕದಲ್ಲಿ ಆ ಶನಿಯ ಪ್ರಭಾವವನ್ನು ತಿಳಿಸಲಿಕ್ಕಾಗಿ ಪಾಂಡವರು ಸೋತಂತೆ ವನವಾಸ ಮಾಡಿದಂತೆ ಕೃಷ್ಣನ ಮಾತಿನಿಂದ ಅವರು ಪುನಃ ರಾಜ್ಯವನ್ನು ಪಡೆದ ಒಂದು ಇದನ್ನು ಮಹಾಭಾರತದಲ್ಲಿ ನೋಡ್ತೀವಿ. ನಮ್ಮ ಪುರಂದರದಾಸರು ಕೂಡ ಹೇಳುವಾಗ ಸಕಲ ಗ್ರಹ ಬಲ ನೀನೆ ಸರಸಿಜಾಚ ಅಂತ ಹೇಳ್ತಾರೆ. ಹೇಳಬೇಕಾದ್ರೆ ಎಲ್ಲ ಗ್ರಹಗಳನ್ನು ನಿಯಂತ್ರಣ ಮಾಡುವ ಭಗವಂತ ನೀನು, ಸರ್ವೋತ್ತಮ ನೀನೇ ಅಂತ ಹೇಳಿದಂತೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಶನಿ ಮೊದಲಾಗಿರತಕ್ಕಂಥವರೆಲ್ಲ ಯಾರೂ ಪರಮಾತ್ಮನನ್ನು ಅರ್ಚನೆ ಮಾಡೋದಿಲ್ಲವೋ, ಧರ್ಮದಲ್ಲಿ ಜಾಗೃತರಾಗೋದಿಲ್ಲವೋ, ಗುರುಗಳ ಅನುಗ್ರಹವನ್ನು ಪಡೆಯೋದಿಲ್ಲವೋ ಅವರನ್ನು ಮಾತ್ರ ಪೀಡಿಸ್ತಾನೆ ಹೊರತು ನಾವೆಲ್ಲ ಪುರಂದರದಾಸರ ಆರಾಧನೆಯಲ್ಲಿ ಭಾಗವಹಿಸಿದ್ದೀವಲ್ಲ ನಮಗೆ ಯಾವ ಶನಿಕಾಟ ಇಲ್ಲ, ಅವನಿಗೆ ಸಂತುಷ್ಟನಾಗ್ತಾನೆ. ಎಷ್ಟೆಷ್ಟು ನಾವು ಜಗತ್ತಿನಲ್ಲಿ ಧರ್ಮ ಕಾರ್ಯಗಳನ್ನು ಬಡವರ ಮೊದಲು ಮಾಡಿಕೊಂಡು ಎಲ್ಲರಿಗೂ ಒಂದು ಅನುಕೂಲವನ್ನು ಮಾಡಿ ಅವರ ಸಹಾಯಗಳನ್ನು ಮಾಡಿ ಅವರಲ್ಲಿ ಇರುವ ಭಗವಂತನನ್ನು ಒಲಿಸಿಕೊಂಡಾಗ ಶನಿ ಪ್ರಸನ್ನನಾಗಿ ನಮಗೆ ವಿಶೇಷವಾದ ಒಂದು ಶುಕ್ರ ದಶ ಅಂತ ಅದರಲ್ಲಿ ಆ ಫಲಕ್ಕಿಂತ ಹೆಚ್ಚಿನ ಫಲವನ್ನು ನಮಗೆ ಶನಿ ಕೊಡ್ತಕ್ಕಂಥವನಾಗ್ತಾನೆ. ಈ ಒಂದೊಂದು ರಾಶಿಯಲ್ಲಿ ಕುಂಭದಲ್ಲಿ 7.5 ವರ್ಷ ಇದ್ದರೆ ಮಿಥುನ ಕನ್ಯದಲ್ಲಿ 2.5 ವರ್ಷ ಇರ್ತಾನೆ. ಇದೆಲ್ಲ ಯಾತಕ್ಕಾಗಿ ಈ ರೀತಿಯಾಗಿದೆ ಅಂದರೆ ಜ್ಯೋತಿಷ್ಶಾಸ್ತ್ರ ಒಂದು ಹೇಳ್ತಾ ಇದೆ, ಎಲ್ಲ ಗ್ರಹಗಳ ಮೂಲಕವಾಗಿ ಅವರಿಗೆ ಅವರವರ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿ ಕೇವಲ ಭಗವಂತನನ್ನು ಮಾತ್ರ ಸ್ಮರಣೆ ಮಾಡಿದರೆ ಸಾಕಾಗೋದಿಲ್ಲ, ಭಗವಂತನ ಪರಿವಾರ ಅವರ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ನೋಡಿ ಎಲ್ಲರಿಗೂ ತೊಂದರೆಯನ್ನು ಎಲ್ಲರಿಗೂ ಕಾಟವನ್ನು ಕೊಡುವ ಶನಿಗೆ ಭಗವಂತ ಉತ್ತಮವಾದ ಸ್ಥಾನವನ್ನೇ ಕೊಟ್ಟ. ನಾವು ಏನೇ ಗ್ರಹ ಶಾಂತಿಗಳು ಮಾಡಬೇಕಾದರೆ ಅಥವಾ ಏನೇ ಮಾಡಬೇಕಾದರೂ ಕೂಡ ಶನಿಯ ಗ್ರಹ ಕಲಶವನ್ನು ಸ್ಥಾಪನೆ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಲವೇ ಮನ್ಮನೋಭೀಷ್ಟವರ್ಧಂ ಸರ್ವಾಭೀಷ್ಟಪರಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಇವತ್ತಿನ ದಿವಸ ವಿಶೇಷವಾದಂಥ ಸಕಲ ಸದ್ಭಕ್ತರಿಗೆ, ಸಕಲ ಸಮಸ್ತ ಜನಾಂಗದವರೆಗೂ, ಬರೀ ಒಂದು ಸಮಾಜ, ಒಂದು ಜಾತಿ, ಒಂದು ಮತ ಅಂತಿಲ್ಲ, ಪುರಂದರದಾಸರ ಆರಾಧನೆ ಮಹೋತ್ಸವ. ಅವರು ಸಂಗೀತ ಸಾಮ್ರಾಟರಾಗಿ ಸಂಗೀತದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಜನತೆಗೆ ಕೊಟ್ಟಂತಹ ಮಹಾಪುರುಷರು, ಪ್ರಾತಸ್ಮರಣೀಯರು. ಅವರು ನಾರದಾಂಶ ಸಂಭೂತರು ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ನಾರದರೇ ಪುರಂದರಸರಾಗಿ 4,75,000 ಹಾಡುಗಳನ್ನು ರಚಿಸಿ ಎಲ್ಲ ಹಾಡುಗಳನ್ನು ಸಾಮಾನ್ಯ ಜನರಿಗೆ ಕನ್ನಡದಲ್ಲಿ ತಿಳಿಸಿ ಎಲ್ಲ ಸಾಮಾನ್ಯ ಜನರಿಗೂ ತಿಳಿಸ್ತಕ್ಕಂಥ ಮಾಡಿರ್ತಕ್ಕಂಥ ಮಹಾಮಹಿಮೂರು ಪುರಂದರದಾಸರು. ಅವರ ಒಂದು ಆಚರಣೆಯನ್ನು ನಾವು ಬಿದ್ದಾಪುರ ರಾಯರ ಮಠದಲ್ಲಿ ಸಕಲ ಸದ್ಭಕ್ತರೊಂದಿಗೆ ಮತ್ತು ಪಂಡಿತ ಅಕ್ಕಿ ರಾಘವೇಂದ್ರಾಚಾರ್ಯ ಅವರ ಒಂದು ಪ್ರವಚನದೊಂದಿಗೆ ಮತ್ತು ಮಹಾಲಕ್ಷ್ಮಿ ಭಜನಾ ಮಂಡಳಿ, ಶಾರದಾ ಭಜನಾ ಮಂಡಳಿ ಅವರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಡೆಸ್ತಾ ಇದ್ದೇವೆ. ಇವತ್ತು ದಿವಸ ಇನ್ನೊಂದು ಮುಖ್ಯವಾದಂಥದ್ದು ಅಂತಂದರೆ ನವಗ್ರಹಗಳಲ್ಲಿ ಶನಿದೇವರು ಅಂದರೆ ಎಲ್ಲರಿಗೂ ಒಂದು ಭಯಾನಕ ಪಡಬಾರ್ದು. ಶನಿದೇವರು ಪ್ರಾರ್ಥನೆ ಮಾಡಬೇಕು. ಶನಿದೇವರು ಒಳ್ಳೆಯ ಗ್ರಹನೇ. ಶನಿದೇವರ ಸ್ಥಾನ ಪಲ್ಲಟ ಅಂಥೇಳಿ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು. ಮಕರ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದರಿಂದ ಇವತ್ತು ದಿವಸ ಆತನ ಸ್ಮರಣೆ, ಆತನ ಬಗ್ಗೆ ಒಂದು ವಿಶೇಷವಾದಂಥ ಪ್ರಾರ್ಥನೆ ಅವನ್ನು ನಾವು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಸಕಲ ಸದ್ಭಕ್ತರಿಗೂ, ಸಕಲ ಜೀವಿಗಳಿಗೂ, ಆ ರಾಶಿಯಲ್ಲಿ ಬರ್ತಕ್ಕಂಥ ಏಕರ ಸದ್ಭಕ್ತರಿಗೂ ವಿಶೇಷವಾಗಿ ಆ ಶನಿದೇವರ ಅನುಗ್ರಹ ಮಾಡಲಿ. ಯಾವ ತಾಪತ್ರಯಗಳನ್ನು ಕೊಡದೆ ಸುಖ ಸಮೃದ್ಧಿಯಾಗಿ ಜೀವನವನ್ನು ಸಾಗಿಸಲು ಅನುಕೂಲ ಮಾಡಿಕೊಡಲಿ ಅಂಥೇಳಿ ನಾವು ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕಲಬುರಗಿ ಮಹಾನಗರದ ರಂಗಾಯಣದ ಆವರಣದಲ್ಲಿ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಬುಧವಾರ ಹಿರಿಯ ರಂಗಕರ್ಮಿಗಳಾದ ಪ್ರಭಾಕರ್ ಸಾತ್ಕೇಡ್ ಅವರು ಚಾಲನೆ ನೀಡಿದರು. ಕಲಬುರಗಿಯ ರಂಗಾಯಣದ ವತಿಯಿಂದ ಹಮ್ಮಿಕೊಳ್ಳಲಾಗುವ ಎಲ್ಲ ರಂಗಚಟುವಟಿಕೆಗಳನ್ನು ರಂಗಾಯಣದ ಆವರಣದಲ್ಲಿಯೇ ನಡೆಸಲಾಗುತ್ತದೆ ಎಂದು ರಂಗಾಯಣದ ನಿರ್ದೇಶಕರಾದ ಪ್ರಭಾಕರ ಜೋಶಿ ಹೇಳಿದ್ದಾರೆ. ಅವರು ಬುಧವಾರ ಕಲಬುರಗಿ ಮಹಾನಗರದ ರಂಗಾಯಣದ ಆವರಣದಲ್ಲಿ ನಾಟಕೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಫೆಬ್ರವರಿ 5, 6 ಮತ್ತು 7ರಂದು ಜರುಗಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಜನವರಿ 25ರವರೆಗೆ ನಾಟಕೋತ್ಸವ ಏರ್ಪಡಿಸಲಾಗಿದೆ. ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಾಟಕವನ್ನು ವೀಕ್ಷಿಸಬೇಕು. ಈ ನಾಟಕೋತ್ಸವಕ್ಕೆ ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಕೇಡ್ ಚಾಲನೆ ನೀಡಿದರು. ಬುಧವಾರ ಪ್ರಖ್ಯಾತ ಕಥೆಗಾರ ಮುನ್ಸಿ ಪ್ರೇಮಚಂದ್ ಕಥೆಯ ಆಧಾರಿತ ಸುಶೀಲ್ ಶರ್ಮಾ ರೂಪಾಂತರಿಸಿದ, ವೀಣಾ ಶರ್ಮಾ ನಿರ್ದೇಶಿಸಿರುವ ಅಣ್ಣಾ ಸಾಹೇಬ್ ನಾಟಕವನ್ನು ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ ಎಸ್ಪಿ ಸುಳ್ಳದ್, ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಸಿದ್ದಪ್ಪ ಭಗವತಿ, ರಂಗಾಯಣದ ಆಡಳಿತ ಅಧಿಕಾರಿ ಜಗದೀಶ್ವರಿ ಶಿವಕೇರಿ ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂಗಸಂಸ್ಥೆಯಾಗಿರುವ ಕಲಬುರಗಿ ರಂಗಾಯಣವು 4 ದಿನಗಳ ನಾಟಕೋತ್ಸವ ಹಮ್ಮಿಕೊಂಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿರವರು ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಂಗಾಯಣದ ವತಿಯಿಂದ ನಿರಂತರ ಸಾಂಸ್ಕೃತಿಕ ಚಟುವಟಿಕೆಗಳು ನಡಿಬೇಕು ಅಂತ ಒಂದು ಸೂಚನೆ ಕೊಟ್ಟಿರ್ತಾರೆ. ಅದೇ ಸಮಯದಲ್ಲಿ ಧಾರವಾಡ ರಂಗಾಯಣದಿಂದ ನಾಟಕಗಳ ಒಂದು ತಿರುಗಾಟಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಅಡಿಯಾಗಿದ್ದೀವಿ. ನಾವು ಅಖಿಲ ಭಾರತ 85ನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕಲಬುರಗಿ ರಂಗಾಯಣದ ಮೂಲಕ ನಮ್ಮದೇ ಸಂಸ್ಥೆಯಾಗಿರುವ ಧಾರವಾಡದ ರಂಗಾಯಣದ ರೆಪರ್ಟರಿ ಕಲಾವಿದರಿಂದ ಈ 4 ದಿನಗಳ ನಾಟಕೋತ್ಸವ ನಡೆಯಲಿದೆ. ಕೆಲವು ತಾಂತ್ರಿಕ ತೊಂದರೆಗಳಿಂದ ಇಂದು ನಡೆಯಬೇಕಾಗಿದ್ದ ಶ್ರೀರಾಮ ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಕೊನೆ ದಿನ ಹಾಕೊಂಡು ಮೂರನೇ ದಿನ ನಡಿಬೇಕಾದಂತ ಅಣ್ಣಾ ಸಾಹೇಬ್ ನಾಟಕವನ್ನು ಇಂದು ಪ್ರದರ್ಶನ ಮಾಡಲು ಒಂದು ಅಣಿ ಮಾಡಿಕೊಂಡಿದ್ದೀವಿ. ನಮ್ಮ ಧಾರವಾಡ ರಂಗಾಯಣದ ರೆಪರ್ಟರಿ ಕಲಾವಿದರು ಈ ವೇದಿಕೆ ಮೇಲೆ ಈ ಅಣ್ಣಾ ಸಾಹೇಬ್ ನಾಟಕ ಪ್ರದರ್ಶನ ಮಾಡಲಿದ್ದಾರೆ. ಅವರಿಗೆ ಈ ನಾಟಕ ಪ್ರದರ್ಶನಕ್ಕೆ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಕಲಬುರಗಿ ನಗರದ ರಂಗಭೂಮಿ ಕಲಾವಿದರು ಮತ್ತು ಕಲಾಸಕ್ತರು, ವಿದ್ಯಾರ್ಥಿಗಳು ಆಗಮಿಸಿದ್ರಿ. ಅವರಿಗೆಲ್ಲ ರಂಗಾಯಣ ಕಲಬುರಗಿ ವತಿಯಿಂದ ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಣ್ಣಾ ಸಾಹೇಬ್ ನಾಟಕ ಪ್ರದರ್ಶನವಾಗಲಿದೆ. ತಾವೆಲ್ಲ ಈ ನಾಟಕ ವೀಕ್ಷಿಸಿ ರಂಗಭೂಮಿಯನ್ನು ಮತ್ತು ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ನಗರದಲ್ಲಿ ಫೆಬ್ರವರಿ 5, 6 ಮತ್ತು 7ರಂದು ನಡೆಯಲಿರುವ ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕಲಬುರಗಿ ರಂಗಾಯಣ ನಗರದ ರಂಗಾಯಣ ಆವರಣದಲ್ಲಿ 4 ದಿನಗಳ ನಾಟಕೋತ್ಸವವನ್ನು ಆಯೋಜಿಸಿದೆ. ಈ ಮೊದಲ ದಿನದ ನಾಟಕ ಅಣ್ಣಾ ಸಾಹೇಬ್ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮನಸೂರೆಗೊಂಡಿದೆ. ಇನ್ನು ಮುಂದೆ ಕಲಬುರಗಿ ರಂಗಾಯಣದ ವತಿಯಿಂದ ಆಯೋಜಿಸಲ್ಪಡುವ ಎಲ್ಲ ನಾಟಕಗಳು, ಕಾರ್ಯಕ್ರಮಗಳು, ರಂಗ ಸಂಬಂಧಿ ಚಟುವಟಿಕೆಗಳು ಇದೇ ರಂಗಾಯಣ ಆವರಣದಲ್ಲಿ ನಡೆಯುವಂತೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೇಕ್ಷಕರು, ಸಹೃದಯ ಪ್ರೇಕ್ಷಕರು ಎಲ್ಲ ಕಾರ್ಯಕ್ರಮಕ್ಕೆ ರಂಗಾಯಣ ಆವರಣಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರ್ತೇನೆ. ತುಂಬಾ ಮನೋಹರವಾಗಿತ್ತು. ಹೇಗೆಂದರೆ ಇದರಲ್ಲಿ ನಾವು ಬಹಳಷ್ಟು ಕಲಿಯುವುದು ಇದೆ ಮತ್ತು ಅವರು ತುಂಬಾ ಚೆನ್ನಾಗಿ ಮೋಜು ಕೂಡ ಮಾಡಿದರು. ಅವರ ಅಣ್ಣ ಎಷ್ಟು ಶ್ರಮ ಪಟ್ಟರೂ ಕೂಡ ಅವರು ನಾಪಾಸೆ ಆಗುತ್ತಿದ್ದರು. ಕೊನೆಯದಾಗಿ ಎಲ್ಲರೂ ಬಂದು ಅವರಿಗೆ ಸಂತೈಸಿ ತುಂಬಾ ಚೆನ್ನಾಗಿ ಮಾಡಿದರು. ಇಂದಿನ ಈ ಯುಗದಲ್ಲಿ ಮಕ್ಕಳನ್ನ ನಾವು ಅಂಕಗಳ ಹಿಂದೆ ಫಲಿತಾಂಶದ ಹಿಂದೆ ಓಡಲಿಕ್ಕೆ ಹಚ್ಚುತ್ತೀವಿ. ಅವರಲ್ಲಿ ನಿಜವಾಗಿರ್ತಕ್ಕಂಥ ಸೃಜನಶೀಲತೆಯನ್ನು ಮರೆತು ಬಿಡ್ತೀವಿ. ಇದು ಎಂಥ ಪರಿಣಾಮ ಬೀರುತ್ತದೆ. ಪುಸ್ತಕದ ಹುಳುಗಳಾಗಿ ಏನನ್ನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಅವರಲ್ಲಿರ್ತಕ್ಕಂಥ ಸೃಜನಶೀಲತೆಗೆ ನಾವು ಪೋಷಕರು ಅಧ್ಯಾಪಕರು ಎಲ್ಲರೂ ನೀರೆಳೆದು ಪೋಷಿಸಬೇಕು. ಅಂದಾಗ ಮಾತ್ರ ಅವರಲ್ಲಿರ್ತಕ್ಕಂಥ ಅಂತಃಶಕ್ತಿ ಹೊರಗೆ ಬಂದು ಹೊರ ಜಗತ್ತನ್ನು ಬೆಳಗ್ತದೆ ಅನ್ನುವಂಥ ಈ ನಾಟಕದ ಸಾರಾಂಶ. ಒಟ್ಟಾರೆಯಾಗಿ ಆಟ ಪಾಠ ಪಠ್ಯೇತರ ಚಟುವಟಿಕೆಗಳ ಮೂಲಕ ಎಲ್ಲರನ್ನೂ ಎತ್ತರಕ್ಕೆ ಒಯ್ಯತಕ್ಕಂಥ ಸಂದೇಶವನ್ನು ಈ ನಾಟಕ ಕೊಟ್ಟಿದೆ. ಬಹಳ ಸೊಗಸಾಗಿ ಈ ನಾಟಕವನ್ನು ಅಭಿನಯಿಸಿದ್ದೀರಿ. ಬಹಳ ಧನ್ಯವಾದಗಳು. ನಾಟಕಕ್ಕೆ ಸಂಗೀತ ನೀಡಿದವರು ವಿನಾಯಕ ಎಂ ಪಂಚೋಳಿಯವರು, ದೇವಿಂದ್ರವರು. ಈ ನಾಟಕಕ್ಕೆ ಬೆಳಕಿನ ವಿನ್ಯಾಸ ಮಾಡಿದವರು ಕೃಷ್ಣಮೂರ್ತಿ ಗಾರ್ಕರ್ ಅವರು, ಸಹಾಯ ವಿನೋದ್ ಮತ್ತು ಗಣೇಶ್ ಅವರು. ಈ ನಾಟಕಕ್ಕೆ ರಂಗ ಪರಿಕರ ಮತ್ತು ರಂಗಸಜ್ಜಿಕೆ ಮಾಡಿದವರು ರಾಮಚಂದ್ರ ಸೇರೆಗರ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಸಿದ್ದಲಿಂಗೇಶ್ವರ ಬುಕ್ ದೀಪ ಮತ್ತು ಪ್ರಕಾಶನ ಸಂಸ್ಥೆಯ 43ನೇ ವಾರ್ಷಿಕೋತ್ಸವದ ಅಂಗವಾಗಿ 101 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವು ಜನವರಿ 27ರಂದು ಕಲಬುರಗಿ ಮಹಾನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ಬಸವರಾಜ್ ಕೋನಿಕ್ ಅವರು ಮಾಹಿತಿ ನೀಡಿದ್ದಾರೆ. ಸಿದ್ದಲಿಂಗೇಶ್ವರ ಬುಕ್ ದೀಪ ಮತ್ತು ಪ್ರಕಾಶನ ಸಂಸ್ಥೆಯ 43ನೇ ವಾರ್ಷಿಕೋತ್ಸವ ಹಾಗೂ ಸಂಸ್ಥೆ ಹೊರತಂದಿರುವ 101 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವು ಜನವರಿ 27ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಮಹಾನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪ್ರಕಾಶನ ಸಂಸ್ಥೆಯ ಮಾಲೀಕರಾದ ಬಸವರಾಜ್ ಜಿ ಕೋನಿಕ್ ಅವರು ಇಂದು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ವರ್ಷ 43ನೇ ವರ್ಷದಲ್ಲಿ 101 ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಠ್ಯ ಪುಸ್ತಕಗಳು 50, ಸಾಹಿತ್ಯ ಕೃತಿಗಳು 51. ಆ ಸಾಹಿತ್ಯ ಕೃತಿಗಳಲ್ಲಿ ಇರ್ತಕ್ಕಂಥ ಈ ಭಾಗದ ಲೇಖಕರೇ ಅದರ ಕಲ್ಯಾಣ ಕರ್ನಾಟಕದ ಲೇಖಕರು ಅಲ್ಲದೆ 3 ಮಂದಿ ಲೇಖಕರು ಹೊರ ರಾಜ್ಯದವರಿದ್ದಾರೆ. ಸೋಲಾಪುರ, ಮುಂಬೈ, ಆಮೇಲೆ ನ್ಯೂ ಡೆಲ್ಲಿ. ಈ 3 ಮಂದಿ ಲೇಖಕರು ಈ ಸಲ ಹೊಸದಾಗಿ ನಾವು ಬೇರೆ ರಾಜ್ಯದಿಂದ ಕೃತಿಗಳನ್ನು ಆಹ್ವಾನಿಸಿ ಅವ್ರ ಕೃತಿಯನ್ನು ನಾವು ಈ 27ನೇ ತಾರೀಕು ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ವರ್ಷ ಇನ್ನೊಂದು ಹೊಸ ವಿನೂತನ ಕಾರ್ಯಕ್ರಮ ಮಾಡಿದೆ. ನಮ್ಮ ಬೆಳಗಾವಿ ಜಿಲ್ಲೆ ಆಮೇಲೆ ರಾಯಚೂರು ಜಿಲ್ಲೆ ನೆರೆ ಬಂದು ಸಾಕಷ್ಟು ಕಾಲೇಜುಗಳ ಪುಸ್ತಕಗಳನ್ನು ಗ್ರಂಥಾಲಯದಲ್ಲಿ ಹಾಳಾಗಿ ಹೋಗಿದ್ದಾವೆ. ಮಕ್ಕಳಿಗೆ ಓದಬೇಕಾದ ಪುಸ್ತಕಗಳನ್ನೇ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಅದನ್ನು ಮನಗಂಡು ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಕಾಲೇಜಿಗೆ ಈ ಥರ ಆಗಿದೆ ಅಂತಂದರೆ ಸುಮಾರು ಒಂದೊಂದು ಕಾಲೇಜಿಗೆ 5-5 ಲಕ್ಷ ರೂಪಾಯಿ, 3-3 ಲಕ್ಷ ರೂಪಾಯಿ ಒಂದೊಂದು ಪುಸ್ತಕ ಒಬ್ಬರಿಗೆ ಕಳಿಸಿ ಸುಮಾರು ಒಂದು 7-8 ಕಾಲೇಜುಗಳಿಗೆ ಸುಮಾರು 24-25 ಲಕ್ಷ ರೂಪಾಯಿ ಪುಸ್ತಕಗಳನ್ನು ನಾವು ಪೂರೈಸಿದ್ದೀವಿ. ಅದು ಒಂದು ನಮಗೆ ಸಂತೋಷ ತಂದಿದೆ. ಯಾಕಂದರೆ ನೆರೆ ಅವಧಿಯೊಳಗೆ ಈ ಥರ ಏನಾರು ಆಗಿದ್ದರೆ ನಾವು ಅದಕ್ಕೆ ಸ್ಪಂದನೆ ಮಾಡಿದ್ದು ನಮಗೂ ಒಂದು ಸಲ ತೃಪ್ತಿ ತಂದಿದೆ. ಸಿದ್ಧಲಿಂಗೇಶ್ವರ ಬುಕ್ ಡಿಪು ಮತ್ತು ಪ್ರಕಾಶನ ಸಂಸ್ಥೆ ಹಾಗೂ ಸಿದ್ಧಲಿಂಗೇಶ್ವರ ಪ್ರಕಾಶನ, ಬಸವ ಪ್ರಕಾಶನ 3 ಸಹೋದರಿ ಸಂಸ್ಥೆಗಳ ಆಶ್ರಯದಲ್ಲಿ 27 ಜನವರಿ 2020ರಂದು ನಗರದ ಹೃದಯ ಭಾಗವಾದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ 101 ಪುಸ್ತಕಗಳ ಬಿಡುಗಡೆ ಸಮಾರಂಭ ಇದೆ. ಸನ್ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸನ್ನಿಧಾನವನ್ನು ವಹಿಸಲಿದ್ದಾರೆ. ನಾಡಿನ ಖ್ಯಾತ ಸಾಹಿತಿ ರಾಘವೇಂದ್ರ ಪಾಟೀಲ್ ಅವರು ಈ 101 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಗ್ರಂಥಾಲಯದ ನಿರ್ದೇಶಕರಾದ ಸತೀಶ್ ಹೊಸಮನಿಯವರು ಮತ್ತು ರಂಗಾಯಣ ನಿರ್ದೇಶಕರಾದ ಪ್ರಭಾಕರ್ ಜೋಶಿಯವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕದ ತುಂಬ ಎಲ್ಲ ಲೇಖಕರು ಸುಮಾರು 100 ಸಂಖ್ಯೆಯಲ್ಲಿ ಅವರು ಆಗಮಿಸಿ ತಮ್ಮ ಪುಸ್ತಕ ಬಿಡುಗಡೆಯ ಸಂಭ್ರಮವನ್ನು ಕಣ್ಣಾರೆ ಕಂಡು ಸಂತೋಷ ಪಡಲಿದ್ದಾರೆ. ಈ ಕಾರ್ಯಕ್ರಮ 43ನೇ ವಾರ್ಷಿಕೋತ್ಸವನೂ ಆಗಿದೆ ಮತ್ತು ಇದುವರೆಗೆ ಸುಮಾರು 2700 ತಲೆಬರಹಗಳ ಪುಸ್ತಕಗಳನ್ನು ಈ ಪ್ರಕಾಶನ ಸಂಸ್ಥೆಗಳು ಪ್ರಕಟಪಡಿಸಿವೆ. ಹೆಚ್ಚಾಗಿ ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ತತ್ವಪದ ಸಾಹಿತ್ಯ ಇವೆಲ್ಲವನ್ನು ಒಳಗೊಂಡಂತೆ 51 ಪುಸ್ತಕಗಳಿವೆ. ಇನ್ನು ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಮನೋವಿಜ್ಞಾನ ಒಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ 50 ಪುಸ್ತಕಗಳು, ಪಠ್ಯಪುಸ್ತಕಗಳಿವೆ. ಹೀಗೆ ಏಕಕಾಲಕ್ಕೆ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇವತ್ತೇನು ನೂತನವಾಗಿ ನಾಮಾಂಕಿತವಾದಂಥ ಕಲ್ಯಾಣ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ಬಹಳ ಮೌಲಿಕ ಮತ್ತು ಅರ್ಥಪೂರ್ಣವಾಗಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಾಗವಹಿಸಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಸಿದ್ದಲಿಂಗ ಬ ಕೋನೇಕಾ, ಬಸವ ಪ್ರಕಾಶನದ ಶರಣಬಸವ ಬ ಕೋನೇಕಾ, ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಉಪಸ್ಥಿತರಿದ್ದರು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವಾ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.